subscribe now and press the bell icon. Never miss an update. ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ವಾಟರ್ ಮೆಲನ್ದು ರಿಂಡ್ದು ಫರ್ಮ್ ಸುರ್ನೋಳಿ ಸ್ವೀಟು ಮತ್ತು ಖಾರದ್ದು ಹೇಗೆ ಮಾಡೋದು ಅಂತ ಹೇಳ್ತೇನೆ. ರಿಂಡ್ ಅಂದರೆ ತಿರುಳು. ಓಕೆ, ಇವಾಗ ನೋಡಿ ವಾಟರ್ ಮೆಲನ್ ಕಟ್ ಮಾಡ್ತಾ ಇದ್ದೀನಿ. ಅದರದ್ದು ಒಂದು ಪೋರ್ಷನ್ದು ಹೇಗೆ ಮಾಡೋದು ಅಂತ ಹೇಳ್ತೀನಿ ನಿಮಗೆ. ಅದು ನೋಡಿ, ಅದರದ್ದು ತಿರುಳು, ನಾವು ತಿನ್ನುವಂತಹ ಕೆಂಪು ತಿರುಳು ತೆಗೆದಿಟ್ಬಿಟ್ಟು ಸ್ವಲ್ಪ ಅದರಲ್ಲೇ ಇರುತ್ತೆ, ಇಟ್ಟಿದ್ದೀನಿ. ಮತ್ತು ಸ್ವಲ್ಪ ಅದರದ್ದು ಕೆಳಗಡೆದು ಗ್ರೀನ್ ಪೋರ್ಷನ್ ಇರುತ್ತಲ್ಲ, ಗ್ರೀನಿಶ್ ವೈಟು, ಅದು ಸಿಪ್ಪೆ ತೆಗೆದುಬಿಡಬೇಕು. ಮತ್ತು ಅದನ್ನು ಗ್ರೇಟ್ ಮಾಡಬೇಕು. ನೋಡಿ, ಅದನ್ನು ಗ್ರೇಟ್ ಮಾಡಿದ್ದೀನಿ. ತುಂಬ ಒಳ್ಳೆಯದಿದು ಹೆಲ್ತ್ಗೆ. ವಾಟರ್ ಮೆಲನ್ ಎಷ್ಟು ಗುಡ್ ಕ್ವಾಲಿಟೀಸ್, ಅದರಲ್ಲಿ ಇಟ್ಸ್ ಎ ಪವರ್ಫುಲ್ ಪವರ್ ಹೌಸ್ ಆಫ್ ವಿಟಮಿನ್ಸ್ ಆ್ಯಂಡ್ ಮಿನರಲ್ಸ್, ಗೊತ್ತಲ್ಲ. ಈಗ ಅದು ಒಂದು ಕಪ್ಪು ಗ್ರೇಟಿಂಗ್ಸನ್ನು ಒಂದು ಬೌಲಿಗೆ ಹಾಕ್ಕೊಳ್ಳಿ. ಅದರದ್ದು ಗ್ರೇಟ್ ಮಾಡಬೇಕಾದ್ರೆ ಇದ್ದದಂಥ ಜ್ಯೂಸ್ನ ಕೂಡ ಹಾಕ್ಕೊಳ್ಳಿ ಪೂರ್ತಿ. ಈಗ ಒಂದು ಕಪ್ಪು ಸೋನಾ ಮಸೂರಿ ಅಕ್ಕಿ ತೊಳೆದಿದ್ದನ್ನು ಅದಕ್ಕೆ ಹಾಕ್ಕೊಳ್ಳಿ, ರಾ ರೈಸ್. ಹಾಗೆ ಒನ್ ಟೀಸ್ಪೂನು ಮೆಂತ್ಯ ಕೂಡ ನಾನು ತೊಳೆದಿಟ್ಟಿದ್ದೀನಿ, ಒಂಚೂರು ನೀರಿದೆ ಅದರಲ್ಲಿ, ಪರವಾಗಿಲ್ಲ, ಹಾಕ್ಕೊಳ್ಳಿ. ಅದನ್ನು ಅದರಲ್ಲೇ ಪ್ರೆಸ್ ಮಾಡಿ 4 ಗಂಟೆ ಕಾಲ ಅದನ್ನು ನೆನೆಸಬೇಕಾಗತ್ತೆ. ಏನು ಎಕ್ಸ್ಟ್ರಾ ನೀರು ಬೇರೆ ಹಾಕಬೇಡಿ. ಅರ್ಧ ಪೋರ್ಷನ್ನ ನೆನೆಸಿದಂತಹ ಅರ್ಧ ಪೋರ್ಷನ್ನ ಬೌಲಿಗೆ ಹಾಕ್ಕೊಳ್ಳಿ, ಮಿಕ್ಸಿ ಬೌಲ್ಗೆ. ಹಾಗೆ ಅದಕ್ಕೆ ಇವಾಗ ಅವಲಕ್ಕಿ ಹಾಕಬೇಕಾಗತ್ತೆ. ಅರ್ಧ ಕಪ್ಪು ತೆಳು ಅವಲಕ್ಕಿ ನೆನೆಸ್ಕೊಳ್ಳಿ, ಸ್ವಲ್ಪ ನೀರು ಹಾಕ್ಬಿಟ್ಟು. 10 ನಿಮಿಷ ಮುಂಚೆ ನೆನೆಸಿದ್ರೆ ಸಾಕು ರುಬ್ಬಲಿಕ್ಕೆ. ಅದರದ್ದು ಅರ್ಧ ಪೋರ್ಷನ್ನ ಹಾಕ್ಕೊಳ್ಳಿ ಬೌಲ್ಗೆ. ಇದಕ್ಕೆ 1 ಕಪ್ಪು ತೆಂಗಿನಕಾಯಿ ತುರಿ ಹಾಕಬೇಕಾಗತ್ತೆ. ಸೊ 1/2 ಕಪ್ಪು ತುರಿ ಹಾಕ್ಕೊಳ್ಳಿ ಇದಕ್ಕೆ. ಉಳಿದಿದ್ದನ್ನು ಆಮೇಲೆ ಗ್ರೈಂಡ್ ಮಾಡಬೇಕಾದ್ರೆ ಹಾಕ್ಕೊಳ್ಳಿ. ನೆಕ್ಸ್ಟು ಲಾಟ್ ಗ್ರೈಂಡ್ ಮಾಡಬೇಕಾದ್ರೆ ಇವಾಗ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಫೈನಾಗಿ ಗ್ರೈಂಡ್ ಮಾಡಿ 1 ಲಾಟ್ ರುಬ್ಬಿ ಇಟ್ಟಿದ್ದೀನಿ ನೋಡಿ, ಅದಕ್ಕೆ ಇದನ್ನು ಸೇರಿಸ್ಕೊಂಬಿಡಿ. ಆಯ್ತಲ್ಲ, ಇವಾಗ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಕರೆಕ್ಟಾಗಿ 1/2 ಪಾಲು ಮಾಡ್ಕೊಳ್ಳಿ ನೋಡಿ. 1/2 ಪಾಲನ್ನ ಟ್ರಾನ್ಸ್ಫರ್ ಮಾಡಿದ್ದೀನಿ, 1/2 ಪಾಲು ಇನ್ನೊಂದಕ್ಕೆ ಟ್ರಾನ್ಸ್ಫರ್ ಮಾಡಿ ಇಟ್ಟಿದ್ದೀನಿ. ಇವಾಗ ಇದಕ್ಕೆ ನೀವು 2 ಪಿಂಚು ಉಪ್ಪು ಹಾಕಿ, ರುಚಿಗೆ ತಕ್ಕಷ್ಟು ನಿಮಗೆ ಬೇಕಾದಷ್ಟು ಬೆಲ್ಲ ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿ ರಾತ್ರಿ 8 ಗಂಟೆ ಫರ್ಮೆಂಟ್ ಮಾಡಲಿಕ್ಕಿಡಿ. ಇವಾಗ ನೋಡಿ, ಫರ್ಮೆಂಟ್ ಆಗಿದ್ದದು ಹಿಟ್ಟು, ಸುರ್ನೋಳಿ ಹಿಟ್ಟು ಸೀದು. ಈಗ ನೋಡಿ, ದೋಸೆ ತವ ಕಾದಿದೆ, ಅದ್ರ ಮೇಲೆ ಒಂದೇ ಒಂದು ಸೌಟು ಆಗುವಷ್ಟು, ಸ್ವಲ್ಪ ಚಿಕ್ಕದು ಸೌಟು ಅಷ್ಟು ಹಾಕಿಬಿಟ್ಟು ಸ್ವಲ್ಪ ಸ್ಪ್ರೆಡ್ ಮಾಡಿ ಸಾಕಾಗುತ್ತೆ. ಲೋ ಫ್ಲೇಮ್ನಲ್ಲೇ ಇಡಿ, 1 ನಿಮಿಷ ಕವರ್ ಆ್ಯಂಡ್ ಕುಕ್ ಮಾಡಿ. ಈಗ ನೋಡಿ ಹೆಂಗೆ ಅದಕ್ಕೆ ಹೋಲ್ಸ್ ಬಂದಿದೆ, ಹೌದಾ, ದೋಸೆಗೆ. ಅಂದರೆ ನಮ್ಮದು ಹಿಟ್ಟು ಚೆನ್ನಾಗಿ ಫರ್ಮೆಂಟ್ ಆಗಿದೆ ಅಂತಂದ್ಬಿಟ್ಟು ಇವಾಗ ಅದಕ್ಕೆಲ್ಲ ತುಪ್ಪ ಹಾಕ್ಕೊಳ್ಳಿ ಪೂರ್ತಿ, ಆ ಕಡೆ ಈ ಕಡೆ ಮಧ್ಯದಲ್ಲಿ ಎಲ್ಲ. ನೋಡಿ, ಸ್ಪ್ಯಾಟುಲಾಯಿಂದ ಜಸ್ಟ್ ಸ್ಪ್ರೆಡ್ ಮಾಡ್ಕೊಳ್ಳಿ. ಈಗ ದೋಸೆ ಆಗಿದೆ, ಅದನ್ನು ಲೂಸನ್ ಮಾಡಿಬಿಟ್ಟು ತೆಗೀರಿ. ಎಷ್ಟು ಸಾಫ್ಟ್ ಆಗಿದೆ ನೋಡಿ, ತೆಗೆದ್ಬೇಕಾದ್ರೆ ಕಟ್ಟಾಗುತ್ತೆ. ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಬ್ಯಾಕ್ ಸೈಡ್ ಕುಕ್ ಆಗಿದೆಯಾ ರಿವರ್ಸಲ್ಲಿ ಅಂತ ತೋರಿಸ್ತೀನಿ ನೋಡಿ, ಕರೆಕ್ಟಾಗಿ ಕುಕ್ ಆಗಿದೆ, ಹೌದಾ. ಈ ಅಳತೆಯಲ್ಲಿ ನಿಮಗೆ 6 ದೋಸೆ ಆಗುತ್ತೆ. ಈಗ ಉಳಿದಿದ್ದು ಹಿಟ್ಟಿದೆಯಲ್ಲ, ಅದನ್ನು ನೋಡಿ ಇನ್ನೊಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ. ಫರ್ಮೆಂಟೆಡ್ ಹಿಟ್ಟನ್ನ ಫರ್ಮೆಂಟ್ ಆಗಲಿಕ್ಕೆ ಇಟ್ಟಿದ್ದೀನಿ, ಕ್ಲೋಸ್ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಫರ್ಮೆಂಟ್ ಮಾಡಿ. ಇವಾಗ ನೋಡಿ, ಫರ್ಮೆಂಟ್ ಆಗಿದ್ದು ಹಿಟ್ಟಿದ್ದು. ಇದಕ್ಕೆ 2 ಪಿಂಚು ಟರ್ಮರಿಕ್ ಪೌಡ್ರು, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು 1 ಟೇಬಲ್ಸ್ಪೂನು ಹಸಿಮೆಣಸಿನ್ಕಾಯಿ ಮತ್ತು ಜಿಂಜರ್ ಪೇಸ್ಟ್ ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ, ಹೆಂಗೆ ಗೊತ್ತಾಗುತ್ತೆ ನಿಮಗೆ, ಹೆಂಗೆ ಚೆನ್ನಾಗಿ ಫರ್ಮೆಂಟ್ ಆಗಿದೆ ನೋಡಿ. ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ದೋಸೆಗೆ ತವ ಕಾದಿದೆ, ಅದ್ರ ಮೇಲೆ ಇದು ಸ್ವಲ್ಪ ತೆಳು ಇರುತ್ತೆ ಹಿಟ್ಟು, ಯಾಕಂದರೆ ಇದಕ್ಕೆ ಬೆಲ್ಲ ಇಲ್ಲ, ಹಾಗೆ ತೆಳುನೇ ಬಂದುಬಿಡುತ್ತೆ ಹಿಟ್ಟು. ಸ್ಪ್ರೆಡ್ ಮಾಡಿ ನಿಮಗೆ ಎಷ್ಟು ಬೇಕೋ ಅಷ್ಟು ತಿಕ್ಕಾಗಿ ಕವರ್ ಆ್ಯಂಡ್ ಕುಕ್ ಮಾಡಿ. ಇದನ್ನು ಕುಕ್ ಆಗೋ ತನಕ ಒಂದು ಬೇಗ ಕುಕ್ ಆಗಿಬಿಡುತ್ತೆ ಇದು. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕುಕ್ ಆಗಿದೆ, ಹೋಲ್ಸ್ ಬಂದಿದೆ. ಅದಕ್ಕೆ ಬೆಲ್ಲ ಹಾಕಿದ್ರಿಂದ ತುಂಬ ಬರುತ್ತೆ, ಇದಕ್ಕೆ ಬೆಲ್ಲ ಹಾಕದೇ ಇರೋದ್ರಿಂದ ತುಂಬ ಹೋಲ್ಸ್ ಬರೋಲ್ಲ. ತುಪ್ಪ ಹಾಕ್ಕೊಳ್ಳಿ. ಈಗ ಈ ಅಳತೆಯಲ್ಲೂ ಅಷ್ಟೇ, ನಿಮಗೆ 5 ರಿಂದ 6, ತಪ್ಪಿದ್ರೆ 7, ಒಟ್ಟಿಗೆ ನಿಮಗೆ 12 ದೋಸೆ ಆಗುತ್ತೆ, 6 ಸಿಹಿ 6 ಖಾರ. ಇವಾಗ ನೋಡಿ, ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿ. ಇದು ಫ್ಲಿಪ್ ಮಾಡೋ ಅಗತ್ಯವೇ ಇಲ್ಲ ನೋಡಿ, ಬ್ಯಾಕ್ ಸೈಡ್ ಕುಕ್ ಆಗಿದೆ ಅಂತ ತೋರಿಸ್ತೀನಿ. ಕೈ ಕೂಡ ಅಂಟಲ್ಲ ನೋಡಿ, ನೋಡಿದ್ರಲ್ಲ. ಇದನ್ನು ನೀವು ಚಟ್ನಿ ಮತ್ತು ಬೆಣ್ಣೆ ಜೊತೆ, ಅದನ್ನು ಖಾಲಿ ಬೆಣ್ಣೆ ತುಪ್ಪದ ಜೊತೆ ಎಂಜಾಯ್ ಮಾಡ್ಬೋದು. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ ನನ್ನ ಚಾನಲ್ಗೆ. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಲೇಟರ್, ಬಾಯ್.